ಕೋವಿಡ್ ಬಂದು ಇಡೀ ದೇಶ ಜಗತ್ತು ತಲೆ ಕೆಳಗಾಗಿ ನಿಂತಿದೆ ಜನಸಾಮಾನ್ಯರ ಜೀವನ ಮೂರಾಬಟ್ಟೆ ಆದರೂ ಕೂಡ ಈ ಕೋವಿಡ್ ಹೆಸರೊಳಗೆ ಜನರ ಹಣವನ್ನು ದೋಚಲಿಕ್ಕೆ ಕೆಲವೊಂದು ಹಾಸ್ಪಿಟ್ಲ್ಗಳು ಮಾಡಿಕೊಂಡಂಥ ವ್ಯವಸ್ಥೆಗೆ ಇದು ಇದೊಂದು ಕೈ ಇದು ಈ ಬಿಲ್ ಒಂದು ಕೈ ಕೈಗನ್ನಡಿಯಾಗಿದೆ ನೋಡಿ ನಮ್ಮ ದೇಶದೊಳಗೆ ಆರೋಗ್ಯ ಅನ್ನುವಂಥದ್ದು ಸಂವಿಧಾನಬದ್ಧವಾದಂಥ ಮೂಲಭೂತ ಹಕ್ಕು ಆದರೆ ಇಲ್ಲೊಂದು ಆಶ್ರಯ ಹಾಸ್ಪಿಟ್ಲ್ ಅಂತ ಒಂದು ಚಿಕ್ಕಮಗಳೂರಿನ ಒಂದು ಹಾಸ್ಪಿಟ್ಲಿನ ಬಿಲ್ ಕೋವಿಡ್ ಪೇಷೆಂಟಿಗೆ ಒಂದು ನೋಡಿ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿ ಕಳಿಸಿದ್ದಾರೆ ಈ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಮ್ಮ ಕ್ವಶನ್ ಮೂಡೋದು ಇಷ್ಟೆ ಕೋವಿಡಿಗೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಇಲ್ಲ ಯಾವುದೇ ಮೆಡಿಸಿನ್ ಇಲ್ಲ ಇದಕ್ಕೆ ಹಾಕಿದ್ದು ನೋಡಿ ಪಿ ಪಿ ಟಿ ಕಿಟ್ ಯೂನಿಟ್ ಅಂತೇಳಿ ಹೇಳಿ ಕೋವಿಡ್ ಸ್ಯಾಂಪಲ್ ಕಲೆಕ್ಷನ್ನು ಟೆಸ್ಟಿಂಗ್ ಚಾರ್ಜಸ್ ಟೆಸ್ಟಿಂಗ್ ಚಾರ್ಜಸ್ ಅದು ಇದೆಲ್ಲ ಸೇರಿ ಅದರದ್ದೇ ಸೊ ಬಿಲ್ಗಳಿವೆ ಬಿಟ್ಟರೆ ಮತ್ತು ಎಡಿಷ್ನಲ್ ಇವರೊಂದಿಷ್ಟು ಹಾಸ್ ಡಾಕ್ಟರ್ಗಳ ಬಿಲ್ ಹಾಕಿದ್ದಾರೆ ಚಾರ್ಜಸ್ ಫಾರ್ ಡಾಕ್ಟರ್ ಶ್ರೀರಾಮ್ ಫಿಜಿಷಿಯನ್ ಇವರು ನಲವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಹಾಗೆ ಡಾಕ್ಟರ್ ಶ್ವೇತಾ ಕೋವಿಡ್ ಇನ್ಚಾರ್ಜ್ ಅಂತೆ ಅವರು ಅವರು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಅವ್ರದ್ದು ಇನ್ನೊಂದು ಡಾಕ್ಟರ್ ಭಾರತಿ ಕೋವಿಡ್ ಇನ್ಚಾರ್ಜ್ ಅವರು ಮೂವತ್ತಾರು ಸಾವಿರ ಇನ್ನೊಂದು ಚಂದ್ರಶೇಖರ್ ಅಂತ ಕೋವಿಡ್ ಟೀಮ್ ಲೀಡರ್ ಅಂತೆ ಇವರ ಟೀ ಟೀಮ್ ಲೀಡರ್ ಇವನು ನಲವತ್ತೈದು ಸಾವಿರ ಕಡೆಗೆ ಮತ್ತೊಂದು ಕಾರ್ತಿಕ್ ವಿಜಯ್ ಅಂತ ಕೋವಿಡ್ ಓವರಾಲ್ ಇನ್ ಚಾರ್ಜ್ ಓವರಾಲ್ ಎಂಥ ಆಲ್ ಗೊತ್ತಿಲ್ಲ ಇವ್ರನ್ನ ಮೂವತ್ತಾರು ಸಾವಿರ ಮತ್ತು ಇವ್ನ ಕೆಲಸ ಮಾಡ್ಬೋದಲ್ಲ ಇವರನ್ನ ಇನ್ನೊಂದು ಹದಿನೈದು ಇಪ್ಪತ್ತು ಜನರದ್ದು ಹೆಸರೆಲ್ಲ ಹಾಕಿ ಒಬ್ಬೊಬ್ಬರ ಹೆಸರು ಒಳಗೆ ನಲವತ್ತು ಐವತ್ತು ಸಾವಿರ ರೂಪಾಯಿ ಬರೆದು ಈ ಒಂಬತ್ತು ಲಕ್ಷದ ಬದಲಿಗೆ ಇನ್ನೊಂದು ಇನ್ನೊಂದು ಹದಿನೈದು ಲಕ್ಷ ಸೇರಿಸಿ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಲಕ್ಷ ಬಿಲ್ ಮಾಡ್ಬೋದಲ್ಲ ಇವರೆಲ್ಲ ಏನು ಮಾಡಿದ್ದಾರೆ ಅಂತ ಬೇಕಲ್ಲ ಈ ಇವರು ಒಬ್ಬೊಬ್ಬರು ಕೋವಿಡ್ ಇನ್ಚಾರ್ಜ್ ಅಂತೆ ಓವರ್ ಆಲ್ ಇನ್ಚಾರ್ಜ್ ಅಂತೆ ಮತ್ತೊಬ್ಬ ಎಂಥದ್ದು ಟೀಮ್ ಲೀಡ್ರ್ ಅಂತೆ ಈ ಟೀಮ್ ಎಲ್ಲ ಒಂದುಕೊಂಡು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇವರಿಗೆ ಪಾಪ ಪೇಷೆಂಟ್ ನೋಡಿ ಬಿಲ್ಲನ್ನು ಕೊಟ್ಟಿದ್ದು ಅಷ್ಟು ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಬಿಲ್ ಕೊಟ್ಟು ಬಂದಿದ್ದಾನೆ ಹಾಗಾದರೆ ನಮ್ಮಲ್ಲಿ ಡ ಈ ಮೆಡಿಕಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೌನ್ಸಿಲಿಂಗ್ ಇರ್ಬೋದು ಅಥವಾ ಈ ಇಷ್ಟಿಷ್ಟು ಸರ್ಕಾರಿ ಸಂಸ್ಥೆಗಳು ಇವರಲ್ಲಿ ಯಾಕೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಕ್ರಮ ಯಾಕೆ ಕಳ್ಕೊಳ್ಳೋದಿಲ್ಲ ಇದೆಲ್ಲ ಈ ರೀತಿ ಜನರನ್ನು ಮೋಸ ಮಾಡಿ ಜನರನ್ನು ಡಾಕ್ಟ್ರುಗಳು ದುಡ್ಡನ್ನು ಈ ರೀತಿ ಚಾರ್ಜ್ ಹಾಕಿ ಬಾಯಿ ಬಂದ ಹಾಗೆ ಹಾಕಿ ವಸೂಲು ಮಾಡ್ತಾ ಇದ್ದಾರಲ್ಲ ಇದೆಲ್ಲ ಯಾಕೆ ನಮ್ಮ ಜನಪ್ರತಿನಿಧಿಗಳು ಇವರು ಸರ್ಕಾರ ಆರೋಗ್ಯ ಸಚಿವರು ಆರೋಗ್ಯ ಕಾರ್ಯದರ್ಶಿ ಇವರೆಲ್ಲ ಏನಲ್ಲಿ ಗಿಣಗು ಬೇಸ್ತಾ ಇದ್ದಾರೆ ಕತ್ತೆ ಕಾಯ್ತಾ ಇದ್ದಾರೆ ಅಥವಾ ಇವರು ರಸ್ತೆ ತುಂಬ ಫ್ಲೆಕ್ಸ್ ಹಾಕ್ಕೊಳ್ಳೋದು ಇಲ್ಲ ಆರೋಗ್ಯ ಸಚಿವರು ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಫೋಟೋ ಹಾಕ್ಸ್ಕೊಳ್ಳೋದು ಒಂದು ಕಡೆ ಅವ್ರು ಲೂಟಿ ಮಾಡೋದು ರಾಜಕಾರಣಿಗಳು ಇನ್ನೊಂದು ಕಡೆ ಇವರು ಈ ಹಾಸ್ಪಿಟ್ಲಲ್ಲಿ ಲೂಟಿ ಮಾಡೋದು ಕಾಮನ್ ಮ್ಯಾನ್ಗಳು ಎಲ್ಲಿ ಹೋಗಬೇಕು ನೋಡಿ ಇದು ಇಂಥ ಹಾಸ್ಪಿಟ್ಲ್ಗಳಿಗೆ ಮೊದಲು ಬೀಗ ಮುದ್ರೆ ಹಾಕಬೇಕು ಬೀಗ ಮುದ್ರೆ ಇದ್ಮೇಲೆ ಒಬ್ಬೊಬ್ಬರು ಇವರು ಇನ್ಚಾರ್ಜ್ಗಳು ಒಬ್ಬೊಬ್ಬ ಪೇಷೆಂಟಿಗೆ ಮೂವತ್ತು ಮೂವತ್ತಾರು ಸಾವಿರ ರೂಪಾಯಿ ಹಾಕಿದ್ರೆ ಹಾಗಾದ್ರೆ ಇದು ಒಂದು ಹದಿನೈದು ಇಪ್ಪತ್ತು ಪೇಷೆಂಟಿಗೆ ಇವರು ಹಾಗಾದ್ರೆ ಇವರ ಇನ್ಕಮ್ ಎಷ್ಟು ಒಬ್ಬೊಬ್ಬರು ಡಾಕ್ಟರ್ಗಳಿಗೆ ಇವ್ರದ್ದು ಹಾಂ ಹತ್ತು ಪೇಷೆಂಟಿಗೆ ಇವರು ಇವರಿಗೆ ವಾರಕ್ಕೆ ಮೂರು ಲಕ್ಷ ನಾಲ್ಕು ಲಕ್ಷ ಮೂವತ್ತಾರು ಲಕ್ಷ ರೂಪಾಯಿ ಮೂರ್ನಾಲ್ಕು ಲಕ್ಷ ರೂಪಾಯಿ ಒಬ್ಬೊಬ್ಬ ವಾರ ಒಂದು ವಾರಕ್ಕೆ ಹಾಗಾದ್ರೆ ಇವ ಇವರು ಟೀಮ್ ಲೀಡ್ರು ಓವರ್ ಆಲ್ ಎಲ್ಲ ಬರ್ಕೊಂಡ್ರೆ ಏನು ಇವರು ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ ಇವ್ರದ್ದು ಒಬ್ಬ ದುಡಿ ದುಡಿ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ಕಾಯಿಲೆ ಬಂದವನಿಗೆ ಇಷ್ಟೆಲ್ಲ ದುಡಿಯಕ್ಕೆ ಸಾಧ್ಯ ಉಂಟಾ ಇದರಲ್ಲಿ ಟ್ರೀಟ್ಮೆಂಟೇ ಒಂದು ಕೋವಿಡ್ಡಿಗೆ ಇವತ್ತು ಟ್ರೀಟ್ಮೆಂಟೇ ಇಲ್ಲದ ಕೋವಿಡ್ನಾಗ ಇವರು ಇವರ ಟೀಮ್ ಲೀಡ್ರು ಓವರ್ ಆಲ್ ಆ ಚಾರ್ಜ್ ಈ ಚಾರ್ಜ್ ಅಂತ ಇಷ್ಟ ಹಾಕಿದ್ರು ಇನ್ ಕೇಸ್ಗೆ ಇದಕ್ಕೆ ಮೆಡಿಷನ್ ಕಂಡು ಹಿಡಿದ್ರೆ ಮೆಡಿಷನ್ನಿಗೆ ಎಷ್ಟು ಚಾರ್ಜ್ ಮಾಡ್ಬೋದು ಇವರು ಇದಕ್ಕೆ ಸಾಮಾನ್ಯ ಜನ ನೋಡಿ ಈಗಲೇ ಅರ್ಥ ಮಾಡ್ಕೊಳ್ಬೇಕು ಇದೊಂಥೂರು ಡ್ರಗ್ ಮಾಫಿಯಾ ಮೆಡಿಕಲ್ ಮಾಫಿಯಾ ಕೋವಿಡ್ ಹೆಸರೊಳಗೆ ಇವತ್ತು ಜನಸಾಮಾನ್ಯರನ್ನು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ದಯವಿಟ್ಟು ನೀವು ಫಸ್ಟು ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ರೀತಿ ಚಾರ್ಜ್ ಹಾಕ್ತವೆ ನೋಡಿ ಮೊದಲು ಇವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಐ ಟಿ ರೇಡ್ ಮಾಡಿ ಮತ್ತು ಇಂಥ ಹಾಸ್ಪಿಟ್ಲ್ಗಳ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಏನಿಲ್ಲ ಇವ್ರದ್ದು ಚಾರ್ಜ್ ಟೀಮ್ ಲೀಡರ್ ಆ ಲೀಡರ್ ಹಾಕಿದ್ ಮಾಡ್ತಾರಲ್ಲ ಇವ್ರು ಇವರು ದೇಶ ಉದ್ಧಾರ ಮಾಡ್ಲಿಕ್ಕೆ ಇರೋ ಹಾಸ್ಪಿಟ್ಲ್ ಮಾಡಿರೋದಲ್ಲ ಸರ್ವಿಸ್ ಸೇವೆ ಕೊಡ್ಲಿಕ್ಕೆ ಅಲ್ಲ ಸರ್ವಿಸ್ ಹೆಸರೊಳಗೆ ಜನರನ್ನು ಲೂಟಿ ಮಾಡೋಕ್ಕೆ ಜನರನ್ನು ಚಿತ್ರ ಹಿಂಸೆ ಮಾಡಿ ಜನರನ್ನು ಹಿಂಸೆ ಮಾಡ್ಲಿಕ್ಕೆ ಮಾಡ್ತಕ್ಕಂಥ ಹಾಸ್ಪಿಟ್ಲ್ಗಳು ನೋಡಿ ಇದು ಒಂದು ಹಾಸ್ಪಿಟ್ಲಿನ ಕಥೆ ಅಲ್ಲ ಇದೊಂದು ಆಶ್ರಯ ಹಾಸ್ಪಿಟ್ಲ್ ಚಿಕ್ಕಮಂಗ್ಳೂರು ಅಂತ ಇದೆ ಇದು ಒಂದು ಹಾಸ್ಪಿಟ್ಲ್ ಕಥೆ ಅಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇಂಥ ರಕ್ತ ಜನರ ರಕ್ತ ಇರತಕ್ಕಂಥ ತಿಗ್ಣೆಗಳ ಸ್ವರೂಪದಲ್ಲಿರುವ ಹಾಸ್ಪಿಟ್ಲ್ಗಳು ಬೇಕಾದಷ್ಟಿವೆ ಇವೆಲ್ಲ ಹಾಸ್ಪಿಟ್ಲ್ಗಳ ಮೇಲೆ ಜನಪ್ರತಿನಿಧಿಗಳೆಲ್ಲ ನೀವು ಬರೀ ಫ್ಲೆಕ್ಸ್ ಹಾಕೊಂಡು ತಿರುಗೋದಲ್ಲ ಮೊದಲು ಇಂಥ ಹಾಸ್ಪಿಟ್ಲ್ಗಳ ಮೇಲೆ ರೈಡ್ ಮಾಡಿಸಿ ಒಂದು ಒಂದು ಟ್ರೀಟ್ಮೆಂಟಿಗೆ ಕಾಮನ್ ಟ್ರೀಟ್ಮೆಂಟಿಗೆ ಇಷ್ಟಿಷ್ಟು ಚಾರ್ಜ್ ಅಂತ ಒಂದು ಕಂಪಲ್ಸರಿ ಚಾರ್ಜ್ ಹಾಕಿ ಆಲ್ರೆಡಿ ಸರ್ಕಾರ ಒಂದು ಕೋವಿಡ್ ಟ್ರೀಟ್ಮೆಂಟಿಗೆ ಅಂತ ಚಾರ್ಜ್ ಅಂತ ಹಾಕಿದೆ ಆ ಚಾರ್ಜನ್ನು ಉಲ್ಲಂಘಿಸಿ ಇವರು ಇಷ್ಟಿಷ್ಟು ಇವರು ಚಾರ್ಜ್ ಹಾಕ್ತಾ ಇದ್ದಾರೆ ಇವರೆಲ್ಲರ ಮೇಲೆ ಕ್ರಮ ಕೈಗೊಂಡು ಇವರನ್ನೆಲ್ಲ ಜೈಲಿಗೆ ಕಳಿಸಬೇಕು